नमस्ते एल्ला कन्नडिगरिगू दयविट्टु निम्मिंद ननगोंदु सहाय आगबेकु अदेनप्प अंद्रे ई वीडियोन आदष्टु सरकारक्के तलुपोवरेगू शेर माडि याकंद्रे इदु सरकारक्के नेर प्रश्ने नानु ओब्ब पुट्ट रैतन हेंडतियागि माताड्ता इदीनि सर लाक्डौन आगिदे इडी देशने स्तब्धवागिदे नम्म देश नष्टदल्लिदे ओप्कोतीवि आद्रे रैत लाक्डौन अल्लिल्ल देश नाळो योध प्रधानमंत्री इंदा हिडिदु देश कायो योधरवर्गू प्राण उळिसो डाक्टरवर्गू रैत बेळेदिरो अन्नने तिन्नबेकु अल्वा रैत केलस माड्ता इद्दाने रैत बेळेयोदन्न निल्लिसिल्ल याव लाक्डौन आगलि एने आगलि रैत बेळेयोदन्न निल्लिसोदिल्ल सर नंदु चित्रदुर्ग जिल्लेय हिरियूरु तालूकिन ओंदु पुट्टहळ्ळि काटनायकनहळ्ळि इल्ले सुमारु 500 रिंद 600 जन रैतरु ईरुळ्ळियन्न बेळेदिद्दारे सर ಒಂದು ಪ್ಯಾಕೆಟ್ ಈರುಳ್ಳಿಯನ್ನ 250 ರೂಪಾಯಿ ಕೇಳ್ತಾ ಇದ್ದಾರೆ ಯಶವಂತಪುರ ಮಾರ್ಕೆಟ್ ಗೆ ಹಾಕೊಂಡೋದ್ರೆ ಅಲ್ಲೂ ಸಹ 300 ರಿಂದ 400 ರೂಪಾಯಿ ರೇಟ್ ಸಿಗ್ತಾ ಇದೆ ಯಾಕೆ ಅಂತ ಕೇಳಿದ್ರೆ ಆಮದಿಲ್ಲ ರಫ್ತಿಲ್ಲ ಅದಕ್ಕೋಸ್ಕರ ಅಂತ ಹೇಳ್ತಾರೆ ಸರ್ ಇದೊಂದು ಚೀಲ ಇದೆಯಲ್ಲ ಈ ಚೀಲ 45 ರೂಪಾಯಿ ಒಂದು ಚೀಲ ಈ ಚೀಲಕ್ಕೆ ಇದೊಂದು ಚೀಲ ಈರುಳ್ಳಿ ಕೊಯ್ಯಕ್ಕೆ 35 ರೂಪಾಯಿ ಒಂದು ಕೆಜಿ ಈರುಳ್ಳಿ ಬೀಜ 1400 ರೂಪಾಯಿ ಅದಕ್ಕೆ ಗೊಬ್ಬರ 5 ರಿಂದ 6000 ರೂಪಾಯಿ ಮೂರು ಸಲ ಕಳೆ ತಗಿಸಬೇಕು ಒಂದು ಆಳಿಗೆ 200 ರೂಪಾಯಿ ಕೂಲಿ ಹೆಣ್ಣಾಳಿಗೆ ಮತ್ತೆ ಈರುಳ್ಳಿ ಕೀಳುವಾಗ 200 ರೂಪಾಯಿ ಕೂಲಿ ಹೊತ್ತುಕೊಂಡು ಬಂದು ಇಲ್ಲಿಗೆ ಹಾಕಿ ಅದನ್ನ ಕೊಯ್ದು ಚೀಲ ಹೊರಕ್ಕೆ ಕೂಲಿ ಪ್ರತಿಯೊಂದಕ್ಕೂ ಕೂಲಿ ಕೊಡಬೇಕು 200 ಒಂದು ಚೀಲ ಈರುಳ್ಳಿ ಬೆಳಿಬೇಕಂದ್ರೆ ನಾವು 300 ರಿಂದ 400 ರೂಪಾಯಿ ಖರ್ಚು ಬರ್ತಿದೆ ಆದ್ರೆ ಅವರು ಹೇಳ್ತಾ ಇರೋದು 250 ರೂಪಾಯಿ 300 ರೂಪಾಯಿ ಸರಿ ಇನ್ನೊಂದು ಸ್ವಲ್ಪ ದಿನ ಹೋದ್ರೆ ರೇಟ್ ಸಿಗಬಹುದು ಅಂತ ಇಟ್ಕೊಂತೀವಿ ಅಂದ್ರೂ ಬೇಸಿಗೆ ಕಾಲ ಬೆಂದು ಈರುಳ್ಳಿ ಎಲ್ಲ ಕೆಟ್ಟ ಹೋಗ್ತಿದೆ ಸ್ಟೋರ್ ಮಾಡೋಕೆ ಆಗೋದಿಲ್ಲ ಒಂದು ಸ್ವಲ್ಪ ದಿನ ಇರಲಿ ಅಂತ ಏನಾದರೂ ಬಿಟ್ವಿ ಅಂದ್ಕೊಳ್ಳಿ ಒಂದು 10 ರಿಂದ 15 ಚೀಲ ಕೊಳ್ತ ಹೋಗುತ್ತೆ ಸರ್ ತಲೆ ಮೇಲೆ ಬರುತ್ತೆ ಒಂದು ಚೀಲ ಬೆಳೆ ಈರುಳ್ಳಿಗೆ 500 ರಿಂದ 600 ರೂಪಾಯಿ ಖರ್ಚು ಬರ್ತಿದೆ ಆದ್ರೆ ಕೇಳ್ತಿರೋದು 200 ರಿಂದ 300 ರೂಪಾಯಿಗೆ ಇನ್ನು 300 ರೂಪಾಯಿ ನಮ್ಮ ತಲೆ ಮೇಲೆ ಬರ್ತಿದೆ ರೈತ ಆತ್ಮಹತ್ಯೆ ಮಾಡ್ಕೊಂಡೆ ಇನ್ನೇನ್ ಮಾಡ್ತಾನೆ ಒಂದು ಸಲ ನಷ್ಟ ಅನುಭವಿಸಿದ್ರೆ ಬಿಡು ಅನ್ಬೋದು ಪ್ರತಿ ಸಲ ನಷ್ಟನೇ ಅನುಭವಿಸ್ತಾ ಇದ್ರೆ ಆತ್ಮಹತ್ಯೆ ಮಾಡ್ಕೊಂಡೆ ಇನ್ನೇನ್ ಮಾಡ್ತಾನೆ ಸಾಲ ಮಾಡಿದೀವಿ ಸರ್ ಸಾಲ ಮಾಡಿ ಬೆಳೆನ ಮಾಡಿದೀವಿ ಬೆಳೆ ರೇಟ್ ಸಿಗುತ್ತೆ ಅಂತ ಹೇಳಿ ಇವತ್ತು ನೋಡಿದ್ರೆ ಕೇಳೋರ್ ಗತಿ ಇಲ್ಲ 15 ದಿನ ಆಯ್ತು ಸ್ಟೋರ್ ಮಾಡಿಕ್ಕಿ ಕೇಳೋರ್ ಗತಿ ಇಲ್ಲ ಎಷ್ಟು ಚೀಲ ಕೊಳ್ತಿದೆಯೋ ಗೊತ್ತಿಲ್ಲ ತೆಗೆದು ಹೊರಗೆ ಹಾಕಿ ಐಟಂ ಮಾಡಿದ್ರೆ 10 ರಿಂದ 15 ಚೀಲ ಹೋಗುತ್ತೆ ನಮ್ಮ ತಲೆ ಮೇಲೆ ಬರುತ್ತೆ ಲಾಕ್ಡೌನ್ ಆಗಿದೆ ಸರಿ ರೈತರಿಗೆ ಯಾವುದೇ ರೀತಿ ಕಷ್ಟ ಆಗದೆ ಇರೋ ತರ ನೋಡ್ಕೋತೀವಿ ರೈತರಿಗೆ ಯಾವುದೇ ಮಾರ್ಕೆಟ್ ತೊಂದ್ರೆ ಆಗೋದಿಲ್ಲ ರೈತರಿಗೆಲ್ಲ ಯಥಾಸ್ಥಿತಿ ಇರುತ್ತೆ ಅಂತ ಹೇಳ್ತೀರಾ ನಿಮ್ಮ ಮಾತನ್ನ ಒಪ್ಪಿಕೊಳ್ತೀವಿ ನೀವು ನಮಗೆ ಸಹಕಾರ ಕೊಡ್ತಿದ್ದೀರಾ ಆದ್ರೆ ಯಾರು ತಪ್ಪು ಇಲ್ಲಿ ರೈತ ಬೆಳೆಯೋದನ್ನು ನಿಲ್ಲಿಸಿಲ್ಲ ಜನ ತಿನ್ನೋದನ್ನು ನಿಲ್ಲಿಸಿಲ್ಲ ಲಾಕ್ಡೌನ್ ಆಗಿದೆ ಅಂತ ಯಾರು ಉಪವಾಸ ಇಲ್ಲ ತಾನೆ ಎಲ್ಲರೂ ಊಟ ಮಾಡ್ತಿದ್ದಾರೆ ಕೊಂಡ್ಕೊಳ್ಳೋರು ಇದ್ದಾರೆ ಬೆಳೆಯೋರು ಇದ್ದಾರೆ ಹಾಗಿದ್ರೆ ಇಲ್ಲಿ ಎಲ್ಲಿ ತಪ್ಪಾಗ್ತಿದೆ ಸರಿ ನಾವೇನೋ ಬೆಳ್ದಿದೀವಿ ಇದನ್ನ ತಗೊಂಡು ಹೋಗೋದು ಮಾರ್ಕೆಟ್ ಗೆ ಇದಕ್ಕೊಂದು ಸರಿಯಾದ ಬೆಲೆ ಕೊಡ್ಸೋದು ಜವಾಬ್ದಾರಿ ಯಾರ್ದು ನಿಮ್ಮದು ಏನು ಮಾಡ್ತಿರೋ ನನಗೆ ಗೊತ್ತಿಲ್ಲ ಚಿತ್ರದುರ್ಗ ಜಿಲ್ಲೆಯಲ್ಲಿ ತುಂಬಾ ಈರುಳ್ಳಿ ಬೆಳ್ದಿದ್ದಾರೆ ಅದನ್ನ ಸ್ಟೋರ್ ಮಾಡ್ಕೊಳ್ಳೋಕೆ ಆಗೋದಿಲ್ಲ ಆದಷ್ಟು ನಮ್ಮ ರೈತರ ಕಷ್ಟನ ಕೇಳಿ ದಯವಿಟ್ಟು ಚಿತ್ರದುರ್ಗ ಜಿಲ್ಲೆಯಲ್ಲಿ ಇರುವಂತ ರೈತರಿಗೆ ಸಹಕಾರ ಕೊಡಿ ಯಡಿಯೂರಪ್ಪನವರೆ ನಾನು ನಿಮಗೆ ನೇರವಾಗಿ ಪ್ರಶ್ನೆ ಮಾಡ್ತಿದ್ದೀನಿ ದಯವಿಟ್ಟು ನಮ್ಮ ಕಷ್ಟನ ಆಲಿಸಿ ಹಾಲಿಸ್ಬಿಟ್ಟು ನಮಗೇನಾದರೂ ಒಂದು ಪರಿಹಾರ ಕೊಡಿ ನೀವು ದುಡ್ಡು ಕೊಡಿ ಅಂತ ನಾವು ಕೇಳಲ್ಲ ನಾವು ಬೆಳೆದಿರೋ ಬೆಳೆನ ನೀವೇ ತಗೊಳ್ಳಿ ಒಂದು ಒಳ್ಳೆ ಬೆಲೆಗೆ ನೀವೇ ತಗೊಳ್ಳಿ ಅದನ್ನ ಜನಕ್ಕೆ ಹೇಗೆ ಕೊಡ್ತಿರೋ ನನಗೆ ಗೊತ್ತಿಲ್ಲ ಆದರೆ ನೀವೇ ತಗೊಂಡು ನಮಗೆ ಉಪಕಾರ ಮಾಡಿ ಅಟ್ಲೀಸ್ಟ್ ನಾವು ಹಾಕಿರೋ ಬಂಡವಾಳ ಬಂದರೆ ನಾವು ಸಾಲ ತೀರಿಸ್ಕೊಂತೀವಿ ಅಷ್ಟು ಮಾಡಿ ದಯವಿಟ್ಟು ನಿಮ್ಮ ಕೈ ಮುಗಿದು ಬೇಡ್ಕೋತೀವಿ